ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನನ್ನ ಹೆಸರು ಗಿರಿಜಾಂಬಾ ದೇವನೂರು, ಕನ್ನಡ ಉಪನ್ಯಾಸಕಿ, ಗೋಪಾಲಸ್ವಾಮಿ PU ಕಾಲೇಜು, ಮೈಸೂರು. ಸೊ ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ಸಾಹಿತ್ಯ ಸಂಪದ ಅನ್ನುವಂತಹ ಪಠ್ಯಪುಸ್ತಕದಲ್ಲಿ ಇರುವಂತಹ 6ನೇ ಪದ್ಯವಾದಂತಹ ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂತಹ ಜನಪದ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಜನಪದ ಅಂದ್ರೆ ಏನು, ಜನಪದ ಸಾಹಿತ್ಯದ ಒಂದು ಲಕ್ಷಣಗಳೇನು, ಜನಪದ ಸಾಹಿತ್ಯದ ಮೂಲ ಬೇರುಗಳು ಯಾರು ಅನ್ನುವಂತಹ ಚಿಂತನೆಯನ್ನ ನಾವು ನೋಡೋದಾದ್ರೆ, ಜನಪದ ಸಾಹಿತ್ಯ ಅನ್ನುವಂಥದ್ದು ಒಂದು ಸಾಮೂಹಿಕ ಸೃಷ್ಟಿ, ಅಂದ್ರೆ ಕೇವಲ ಏಕ ವ್ಯಕ್ತಿಯಿಂದ ರಚನೆಯಾದಂತಹ ಒಂದು ಸಾಹಿತ್ಯವಲ್ಲ. ಅನಕ್ಷರಸ್ಥ ಜನಪದರು ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ ತಮ್ಮದೇ ಆದಂತಹ ನೋವು ನಲಿವುಗಳನ್ನ, ಸುಖ ದುಃಖಗಳನ್ನ ಎಲ್ಲವನ್ನ ಸಹ ಒಟ್ಟುಗೂಡಿಸಿ ಪದಪುಂಜವನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಇದೊಂದು ಕಂಠಸ್ಥ ಸಾಹಿತ್ಯ ಪ್ರಕಾರವಾಗಿರುವಂಥದ್ದು. ಕ್ರಿಯಾಮೂಲ ಸಾಹಿತ್ಯವೂ ಸಹ ಇದಾಗಿದೆ. ಹಾಗೆಯೇ ನಮ್ಮ ಸಂಸ್ಕೃತಿಯ ಸಾರವತ್ತಾದಂತಹ ಜನಪದ ಸಾಹಿತ್ಯ ಒಂದು ದೇಶದಲ್ಲಿ ಇರುವಂತಹ ಬಹುಸಂಖ್ಯಾತ ಜನರ ಆಶೋತ್ತರಗಳ ಪ್ರತೀಕವಾಗಿ ಕೆಲಸವನ್ನ ಮಾಡ್ತಾ ಬರುತ್ತೆ. ಸೊ ಜನಪದ ಸಾಹಿತ್ಯ ಅಂತ ಬಂದಾಗ ಇದು ಜನರ ಬದುಕಿನ ಸೂಕ್ಷ್ಮ ಒಂದು ಸಂಗತಿಗಳಾದಂತಹ ಯಾವ್ಯಾವ ಸಂಗತಿಗಳನ್ನು ಅವರು ಹೇಳ್ತಾ ಬರ್ತಾರೆ ಅಂತಂದಾಗ, ಹುಟ್ಟು ಸಾವಾಗಿರ್ಬೋದು, ಅಲ್ಲಿ ಕಂಡುಬರುವಂತಹ ವಿವಾಹ, ಅಗಲಿಕೆ, ಸುಖ ದುಃಖ, ನೋವು ನಲಿವು, ಸಡಗರ, ಸಂಭ್ರಮ, ವಿನೋದ, ಒಳ್ಳೆಯದಾದಂತಹ ಹಾಸ್ಯಗಾರಿಕೆ, ಇಂತಹ ತಮ್ಮ ಜೀವನದಲ್ಲಿ ನಡೆದಂತಹ ಎಲ್ಲ ಒಂದು ಅನುಭವಗಳನ್ನು ಸಹ ಕಟ್ಟಿಕೊಡುವಂತಹ ಕೆಲಸವನ್ನು ಅವರು ಮಾಡ್ತಾ ಬರ್ತಾರೆ. ಈ ಒಂದು ಜನಪದ ಸಾಹಿತ್ಯ ಅನ್ನುವಂಥದ್ದು ವ್ಯಕ್ತಿನಿಷ್ಠವಾಗಿರುವ ಹಾಗೆ ಸಾರ್ವತ್ರಿಕವಾಗಿರುವಂಥದ್ದು. ಅಂದರೆ ಯಾವಾಗಲೂ ಕೂಡ ಜನಪದ ಸಾಹಿತ್ಯ ಮನುಷ್ಯನಾದಂತವನು ಅಥವಾ ಒಂದು ಸಮಾಜ ಅನ್ನುವಂಥದ್ದು ಆಧುನಿಕವಾಗಿ ಎಷ್ಟೇ ಮುಂದುವರೆದಿದ್ರೂ ಕೂಡ ಈ ಒಂದು ಜನಪದ ಸಾಹಿತ್ಯ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಎಲ್ಲ ಮನುಷ್ಯರಿಗೂ ಸಹ ಜೀವಂತವಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರವಾಗಿ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಬರುತ್ತೆ. ಮನುಷ್ಯ ಎಷ್ಟೇ ಆತ ಮುಂದುವರೆದಿದ್ರೂ ಕೂಡ ಆತನ ಬದುಕಿನಲ್ಲಿ ಜನಪದ ಸಾಹಿತ್ಯ ಅನ್ನುವಂಥದ್ದು ಪ್ರಧಾನವಾದಂತಹ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳನ್ನ ನಾವು ಕಾಣ್ತಾ ಬರಬಹುದು. ಉದಾಹರಣೆಗೆ ಪುರಾಣಗಳಾಗಿರ್ಬೋದು, ಕಾವ್ಯಗಳ ಆಗಿರ್ಬೋದು, ಖಂಡ ಕಾವ್ಯಗಳಾಗಿರ್ಬೋದು, ಮಹಾಕಾವ್ಯಗಳಾಗಿರ್ಬೋದು, ಹಾಗೆಯೇ ಲಾವಣಿ ಪದಗಳಾಗಿರ್ಬೋದು, ಕೋಲಾಟ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು, ಹೀಗೆ ಹಲವಾರು ಪ್ರಕಾರಗಳು ನಮ್ಮ ಜನಪದ ಸಾಹಿತ್ಯದಲ್ಲಿ ನಮ್ಮ ಕಣ್ಣಿಗೆ ಗೋಚರ ಆಗುತ್ತೆ. ಇಂತಹ ಹಲವು ಪ್ರಕಾರದಲ್ಲಿ ಜನಪದ ಗೀತೆಗಳು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಾಹಿತ್ಯ ಜನಪದ ಪ್ರಕಾರವಾಗಿರುವಂಥದ್ದು. ಸೊ ಜನಪದ ಗೀತೆಗಳು ಅಂತಂದಾಗ ಇದರಲ್ಲಿ 3 ವಿಭಾಗಗಳು ಕಂಡುಬರುತ್ತೆ. ಹೆಂಗಸರ ಹಾಡು, ಗಂಡಸರ ಹಾಡು, ಹಾಗೆ ಮಕ್ಕಳ ಹಾಡು ಅಂತ ಹೇಳಿ 3 ಪ್ರಕಾರಗಳು ಈ ಜನಪದ ಗೀತೆಗಳಲ್ಲಿ ಪ್ರಧಾನವಾಗಿ ಗೋಚರ ಆಗುವಂತಹ ಒಂದು ಅಂಶಗಳು. ಹಾಗೆಯೇ ಈ ಜನಪದ ಸಾಹಿತ್ಯ ಅನ್ನುವಂಥದ್ದು, ಜನಪದ ಗೀತೆ ಅನ್ನುವಂಥದ್ರಲ್ಲಿ ತ್ರಿಪದಿಗೆ ಮೊದಲ ಸ್ಥಾನವನ್ನ ನೀಡಲಾಗಿದೆ. ಪ್ರತಿಯೊಂದು ಜನಪದ ಸಾಹಿತ್ಯವನ್ನ ನೀವು ಕೇಳಿದ್ರೆ ಗೊತ್ತಾಗುತ್ತೆ, ಎಲ್ಲವೂ ಸಹ 3 ಸಾಲಿನಿಂದ ರಚನೆಯಾಗಿರುವಂತಹ ಒಂದು ತ್ರಿಪದಿಯ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಜನಪದ ಸಾಹಿತ್ಯ ಅನ್ನುವಂಥದ್ದು ರಚನೆಯಾಗಿರುತ್ತೆ. ಕೇವಲ ಯಾವುದೋ ಒಂದು ಸಮುದಾಯದಿಂದ, ಯಾವುದೋ ಒಬ್ಬ ವ್ಯಕ್ತಿಯಿಂದ ಅಥವಾ ಯಾವುದೋ ಒಂದು ಜನಾಂಗಕ್ಕೆ ಸೀಮಿತವಾದಂತಹ ಸಾಹಿತ್ಯ ಪ್ರಕಾರ ಇದಾಗಿಲ್ಲ. ಬದಲಿಗೆ ಎಲ್ಲಾ ಜನ ಸಮುದಾಯಕ್ಕೂ ಸಹ ತನ್ನನ್ನ ತಾನು ಮೈಗೂಡಿಸ್ಕೊಂಡಿರುವಂತಹ ಒಂದು ಉತ್ತಮ ಒಂದು ಸಾಹಿತ್ಯ ಅಂತಂದ್ರೆ ಅದು ಜನಪದ ಸಾಹಿತ್ಯವಾಗಿರುವಂಥದ್ದು. ಇಲ್ಲಿಗೆ ಜನಪದ ಸಾಹಿತ್ಯ ಅಂದ್ರೆ ಏನು, ಜನಪದ ಸಾಹಿತ್ಯ ಹೇಗೆ ಬೆಳೆದು ಬಂದಿದೆ, ಜನಪದ ಸಾಹಿತ್ಯದಲ್ಲಿ ಯಾವೆಲ್ಲ ಪ್ರಕಾರಗಳು ಇದೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮಗೆ ಪ್ರಸ್ತುತವಾಗಿ ಇಟ್ಟಿರುವಂತಹ ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂತಹ ಜನಪದ ಸಾಹಿತ್ಯದ ಒಂದು ಸಣ್ಣ ಕಿರುಪರಿಚಯವನ್ನ ನಾವು ನೋಡೋದಾದ್ರೆ, ಈ ಪ್ರತಿಯೊಂದು ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂತಹ ಪ್ರತಿಯೊಂದು ಪದ್ಯದ ಪ್ಯಾರಗಳು ಸಹ 3 ಸಾಲಿನಿಂದ ಕೂಡಿರುವಂತಹ ತ್ರಿಪದಿಯನ್ನ ಒಳಗೊಂಡು ರಚನೆಯಾಗಿರುವಂತಹ ಒಂದು ಜನಪದ ಪದ್ಯವಾಗಿರುವಂಥದ್ದು. ಈ ಒಂದು ಜನಪದ ಪದ್ಯದಲ್ಲಿ ಪ್ರತಿಯೊಂದರಲ್ಲಿಯೂ ಸಹ ಒಳ್ಳೆಯ ನೀತಿಯನ್ನ, ಒಳ್ಳೆಯ ಮೌಲ್ಯವನ್ನ ನಮಗೆ ಜನಪದರು ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡ್ತಾ ಬರ್ತಾರೆ. ಅದು ಇವತ್ತಿನ ಯುಗಕ್ಕೂ ಸಹ ನಮ್ಮೆಲ್ಲರಿಗೂ ಸಹ ಮಾದರಿಯಾಗುವಂತಹ ಪದ್ಯಗಳಾಗಿರುವಂಥದ್ದು. ಸೊ ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ, ಬಡತನ ಸಿರಿತನ ಅಂದ್ರೆ ಹೇಗಿರಬೇಕು, ಬಡತನ ಸಿರಿತನವನ್ನ ನಾವು ಯಾವುದೇ ಕಾರಣಕ್ಕೂ ಸಹ ತಾರತಮ್ಯ ತಾರತಮ್ಯವನ್ನ ಮಾಡಬಾರದು ಅನ್ನುವಂತ ಆಲೋಚನೆಯನ್ನ ಅವರು ತಿಳಿಸಿಕೊಡ್ತಾ ಬರ್ತಾರೆ. ಹಾಗೇನೇ ನಾವು ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಜನ ಸಮುದಾಯದೊಂದಿಗೆ ನಮ್ಮ ಸಂಬಂಧ ಹೇಗಿರಬೇಕು, ನಮ್ಮ ಗೆಳೆತನ ಹೇಗಿರಬೇಕು, ಯಾರ ಜೊತೆ ನಾವು ಸ್ನೇಹವನ್ನ ಮಾಡಬೇಕು, ಯಾವ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಅನ್ನುವಂತಹ ಆಲೋಚನೆಯನ್ನ ಒಳ್ಳೆಯ ಮೌಲ್ಯವನ್ನ ನಮಗೆ ಅರ್ಥೈಸಿಕೊಡ್ತಾ ಬರ್ತಾರೆ. ಹಾಗೇನೆ ಒಬ್ಬ ತಾಯಿಯಾದಂತಳು ಮಗಳನ್ನ ಹೇಗೆ ಸಾಕಿರ್ತಾಳೆ, ಮಗಳ ದೃಷ್ಟಿಯಲ್ಲಿ ತಾಯಿಯ ಸ್ಥಾನ ಹೇಗಿರುತ್ತೆ ಅನ್ನುವಂತಹ ಆಲೋಚನೆಯನ್ನ ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ಜನಪದರು ತಮ್ಮ ಜೀವನದಲ್ಲಿ ತಾಯಿಯನ್ನ ಕಂಡುಕೊಂಡಂತಹ ಸ್ವರೂಪ ಹೇಗಿದೆ ಅನ್ನುವಂತಹ ಒಳ್ಳೆಯ ಮೌಲ್ಯವನ್ನ ಇಡೀ ಜನಪದ ಸಾಹಿತ್ಯದಲ್ಲಿ ಕಟ್ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಈ ಮುಂದಿನ ಒಂದು ಪದ್ಯಗಳಲ್ಲಿ ನಾವು ನೋಡ್ತಾ ಹೋಗೋಣ. ನೀವು ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ನೀವು ಗಮನಿಸ್ತಾ ಹೋಗಿ. ಸೊ ಮೊದಲನೇ ಪ್ಯಾರ, ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಬಹಳ ಸುಂದರವಾದಂತಹ ಒಂದು ಅದ್ಭುತವಾದಂತಹ ತ್ರಿಪದಿಯ ಸಾಲು ಇದಾಗಿರುವಂಥದ್ದು. ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನ, ಬಂಗಾರ ಇಲ್ಲಿ ಸಿರಿವಂತಿಕೆಯ ಶ್ರೀಮಂತಿಕೆಯ ಸಂಕೇತವಾಗಿ ಜನಪದರು ಈ ಒಂದು ಪದವನ್ನು ಇಲ್ಲಿ ಬಳಸ್ತಾ ಹೋಗ್ತಾರೆ. ಬಂಗಾರ ಬಳೆಯಿಟ್ಟು, ಬಂಗಾರದ ಬಳೆಯನ್ನ ಕೈಗೆ ಹಾಕೊಂಡಿದ್ದೀನಿ ಅಂತ ಹೇಳಿ, ಶ್ರೀಮಂತಿಕೆ ನನ್ನಲ್ಲಿ ಅಗಾಧವಾಗಿದೆ ಅಂತ ಹೇಳಿ, ಏನೂ ಇಲ್ಲೇ ಇರುವಂತಹ ನಿರ್ಗತಿಕರನ್ನ ಅಥವಾ ಬಡವರ ಅಸಹಾಯಕತೆಯನ್ನ ನೀನು ಗುರುತಿಸ್ಕೊಂಡು ಅವರನ್ನ ಬೈಬೇಡ, ಅಂದ್ರೆ ಅವರನ್ನು ನಿಂದಿಸುವಂತಹ ಅಥವಾ ಅವರನ್ನ ಹೀಯಾಳಿಸಿ ಮಾತನಾಡುವಂತಹ ಕೆಲಸಕ್ಕೆ ನೀನು ಮುಂದಾಗಬೇಡ ಅನ್ನುವಂತಹ ಒಳ್ಳೆಯ ನೀತಿಯನ್ನ ಬೋಧನೆಯನ್ನ ಮಾಡ್ತಾ ಬರ್ತಾರೆ. ಬಂಗಾರ ನಿನಗೆ ಸ್ಥಿರವಲ್ಲ, ನಿನ್ನತ್ರ ಇರುವಂತಹ ಶ್ರೀಮಂತಿಕೆ ಕೇವಲ ಈ ಕ್ಷಣಕ್ಕೆ ಮಾತ್ರ ಇರುವಂತದ್ದು. ಹಾಗಾಗಿ ನಿನ್ನ ಬಳಿ ಇರುವಂತಹ ಶ್ರೀಮಂತಿಕೆ ಅಂತ ಏನಿದೆ, ಹಣ, ಸಂಪತ್ತು, ಅಧಿಕಾರ ಅಂತ ಏನಿದೆ, ಆ ಎಲ್ಲಾ ಒಂದು ಶ್ರೀಮಂತಿಕೆಯೂ ಸಹ, ಎಲ್ಲಾ ಒಂದು ಬಂಗಾರವೂ ಸಹ ನಿನ್ನ ಬಳಿಯೇ ಶಾಶ್ವತವಾಗಿ ಅದು ಇರೋದಿಲ್ಲ. ಬದಲಾಗಿ ಏನಾಗುತ್ತೆ ಅಂದ್ರೆ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಮಧ್ಯಾಹ್ನ ಆಗ್ತಾ ಇದ್ದಾಗೇನೆ, ಬೆಳಗಿನ ಜಾವ 4 ಗಂಟೆ ಆದಾಗ ಏನಾಗುತ್ತೆ, ಅತ್ಯಂತ ಎಳೆ ಬಿಸಿಲು ಇರುತ್ತೆ. ಅದೇ 9 ಗಂಟೆ, 10 ಗಂಟೆ, 12 ಗಂಟೆ ಆಯಿತು ಅಂತಂದಾಗ ನೆತ್ತಿಯ ಮೇಲೆ ಸೂರ್ಯನ ಕಿರಣ ತುಂಬಾ ಜೋರಾಗಿರುತ್ತೆ, ಅಲ್ಲಿ ಉಷ್ಣಾಂಶ ಕೂಡ ಅಧಿಕವಾಗಿರುತ್ತೆ. ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಬಿಸಿಲಿನ ಒಂದು ಝಳ ಹೇಗೆ ಜಾಸ್ತಿ ಆಗಿರುತ್ತೋ, ಸಂಜೆ ಹೊತ್ತಿಗಾಗಲೇ ಆ ಬಿಸಿಲಿನ ಒಂದು ತಾಪ ಕಡಿಮೆಯಾಗ್ತಾ ಬರುತ್ತೆ. ಹೇಗೆ ಆ ಬಿಸಿಲು ಅನ್ನುವಂಥದ್ದು ಕೇವಲ ಕ್ಷಣಿಕ ಕಾಲ ಇರುತ್ತೋ, ಹಾಗೆಯೇ ನಿನ್ನ ಬಳಿ ಇರುವಂತಹ ಶ್ರೀಮಂತಿಕೆ ಅನ್ನುವಂಥದ್ದು ಕೂಡ, ಹಣ ಅನ್ನುವಂಥದ್ದು ಕೂಡ, ಬಂಗಾರ ಅನ್ನುವಂಥದ್ದು ಕೂಡ, ಸಂಪತ್ತು ಅನ್ನುವಂಥದ್ದು ಕೂಡ ಆ ಬಿಸಿಲಿನ ಹಾಗೆ ಕೇವಲ ಒಂದು ಕಾಲಕ್ಕೆ, ಒಂದು ಕ್ಷಣಕ್ಕೆ ನಿನ್ನ ಬಳಿ ಮಾತ್ರ ಇರುತ್ತೆ. ಯಾವಾಗ್ಲೂ ಕೂಡ ನಿನ್ನ ಬಳಿಯೇ ಶಾಶ್ವತವಾಗಿ ಅದು ಇರೋದಿಲ್ಲ. ಹಾಗಾಗಿ ಶಾಶ್ವತವಾಗಿ ನಿನ್ನ ಬಳಿ ಇಲ್ಲೇ ಇರುವಂತಹ ಶ್ರೀಮಂತಿಕೆಯನ್ನ ನೀನು ಇಟ್ಕೊಂಡು ಆ ಒಂದು ಬಡವರ ಅಸಹಾಯಕತೆಯನ್ನ ನಿಂದಿಸುವಂತಹ ಕೆಲಸಕ್ಕೆ ನೀನು ಮುಂದಾಗಬೇಡ ಅನ್ನುವಂತಹ ಒಳ್ಳೆಯ ಮಾನವೀಯ ಮೌಲ್ಯವನ್ನ ಈ ಒಂದು ಪದ್ಯದಲ್ಲಿ ಅವರು ಅರ್ಥೈಸ್ತಾ ಹೋಗ್ತಾರೆ. ಇಲ್ಲಿ ಬಡವ ಶ್ರೀಮಂತ ಅಂತ ಹೇಳಿ ಭೇದ ಭಾವವನ್ನ ಮಾಡೋದನ್ನ ಬಿಟ್ಟು ಮಾನವೀಯ ಮೌಲ್ಯಗಳಿಗೆ ನೀನು ಆದ್ಯತೆಯನ್ನ ಕೊಡಬೇಕು ಅನ್ನುವಂತಹ ಉತ್ತಮ ಚಿಂತನೆಯನ್ನ ಜನಪದರು ಮೊದಲನೆಯ ಸಾಲಿನಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಈ ಸಾಲಿನಲ್ಲಿ ನೀವು 3 ಸಾಲುಗಳಲ್ಲಿ 2 ವಿಚಾರಗಳನ್ನ ಪ್ರಧಾನವಾಗಿ ಗಮನಿಸಬೇಕು. ಇಲ್ಲಿ ಬಂಗಾರ ಅನ್ನುವಂತಹ ಒಂದು ಪದವನ್ನ ಬಳಸಿದ್ದಾರೆ. ಬಂಗಾರ ಅನ್ನುವಂಥದ್ದನ್ನ ನಿಮ್ಗೆ ಸಮಾನಾರ್ಥಕ ಪದಗಳಿಗೆ ಪರೀಕ್ಷೆಯಲ್ಲಿ ಇದನ್ನ ಕೇಳ್ತಾರೆ. ಸೊ ಇದಕ್ಕೆ ಸಮಾನಾರ್ಥಕ ಪದವನ್ನ ನಾವು ನೋಡೋದಾದ್ರೆ, ಬಂಗಾರ ಅಂತ ಅಂದಾಗ ಸಮಾನಾರ್ಥಕ ಪದಗಳಿಗೆ ಇದನ್ನ ಕೇಳಿದ್ರೆ, ಹೊನ್ನು, ಚಿನ್ನ ಅಂತ ಹೇಳಿ ಈ 2 ಪದಗಳನ್ನ 2 ಶಬ್ದಗಳನ್ನ ನೀವು ಬಂಗಾರ ಅನ್ನುವಂಥದಕ್ಕೆ ಸಮಾನಾರ್ಥಕ ಪದವಾಗಿ ನೀವು ಬರಿಬೇಕಾಗತ್ತೆ. ಅದರ ಜೊತೆಗೆ ಬಂಗಾರ ನಿನಗೆ ಸ್ಥಿರವಲ್ಲ ಈ ಒಂದು ವಾಕ್ಯವನ್ನ ಏನ್ ಮಾಡ್ತಾರೆ, ನಿಮಗೆ ಸಂದರ್ಭ ಸಹಿತ ವಿವರಿಸಿ 3 ಅಂಕದ ಪ್ರಶ್ನೆಗೆ ಈ ಒಂದು ಪದ್ಯದಲ್ಲಿ ಬರುವಂತಹ ಈ ಒಂದು ಸಾಲನ್ನ ನಿಮ್ಗೆ ಕೇಳ್ತಾರೆ. ಇದನ್ನ ಸರಿಯಾಗಿ ಕೇಳಿಸ್ಕೊಂಡು ನೀವು ಅದಕ್ಕೆ ಉತ್ತರವನ್ನ ಬರಿತಾ ಹೋಗ್ಬೇಕು. ಬಂಗಾರ ನಿನಗೆ ಸ್ಥಿರವಲ್ಲ. ಇದು ಸಂದರ್ಭ ಸಹಿತ ವಿವರಿಸಿಗೆ ಇರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ. ಸ್ಥಿರ ಅಂತ ಅಂದ್ರೆ ಇಲ್ಲಿ ಶಾಶ್ವತ ಅನ್ನುವಂತ ಅರ್ಥವನ್ನ ಅದು ಕೊಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಎರಡನೇ ಪ್ಯಾರವನ್ನ ನೋಡೋದಾದ್ರೆ, ಬಡತನ ಬಂದಾರ ಬಡಿಬ್ಯಾಡ ಬಾಲರನ ಆಡ್ಯಾಡಿ ಬಂದು ತೊಡಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ. ಎಷ್ಟು ಮುದ್ದಾಗಿ ನೋಡಿ, ಎಷ್ಟು ಸೊಗಸಾಗಿ ಈ ಒಂದು ಚಿಂತನೆಯನ್ನ ಅಲ್ಲಿ ಜನಪದರು ಹೇಳ್ತಾ ಬರ್ತಾರೆ. ಬಡತನ ಬಂದಾರ ಅಂದ್ರೆ ಒಂದು ಬಡ ಕುಟುಂಬದ ಸ್ಥಿತಿಯನ್ನ ಇಟ್ಕೊಂಡು ನಮಗೆ ಉದಾಹರಣೆಯನ್ನಾಗಿ ನಮಗೆ ಈ ವಿಚಾರವನ್ನ ಹೇಳ್ತಾ ಬರ್ತಾರೆ. ಒಂದು ಮನೆಯಲ್ಲಿ ಬಡತನ ಇದೆ, ಬಡತನ ಅಂತಂದಾಗ ಒಂದು ತುತ್ತಿನ ಅನ್ನಕ್ಕೂ ಸಹ ಕಷ್ಟಪಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ನಿನ್ನ ಬಡತನದ ನೋವನ್ನ ಇಟ್ಕೊಂಡು, ಸಂಕಟವನ್ನ ಇಟ್ಕೊಂಡು, ಆ ದುಃಖವನ್ನ ಇಟ್ಕೊಂಡು, ಆ ಎಲ್ಲವನ್ನ ಸಹ ನೀನು ಏನ್ ಮಾಡ್ತೀಯ, ನಿನ್ನ ಮಕ್ಕಳ ಮೇಲೆ, ಬಾಲರು ಅಂತಂದ್ರೆ ಇಲ್ಲಿ ಮಕ್ಕಳು ಅಂತ ಹೇಳಿ, ಆ ಮಕ್ಕಳ ಮೇಲೆ ಆ ಕಷ್ಟವನ್ನ, ಆ ನೋವನ್ನ, ಆ ಸಂಕಟವನ್ನ, ಬಡತನದ ಬೇಗೆಯನ್ನ ಆ ಮಕ್ಕಳ ಮೇಲೆ ಬಡಿದು ನೀನು ತೀರಿಸಿಕೊಳ್ಳುವಂತ ಕೆಲಸಕ್ಕೆ ಯಾವತ್ತಿಗೂ ಸಹ ನೀನು ಮುಂದಾಗಬೇಡ. ಆಡ್ಯಾಡಿ ಬಂದು ತೊಡಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ. ಬಯಲಾಗೆ ಪದದ ಅರ್ಥ ಶೂನ್ಯವಾಗು, ಇಲ್ಲವಂತಾಗು ಅಂತ ಹೇಳಿ. ಅಂದ್ರೆ ನಿನ್ನ ಮುದ್ದಾದಂತಹ ಮಕ್ಕಳು ಎಲ್ಲೋ ಹೊರಗಡೆ ಆಟವನ್ನ ಆಡ್ಕೊಂಡು ಬಂದು ನಿನ್ನ ತೊಡೆಯ ಮೇಲೆ ಕೂತ್ಕೊಂಡು ತಮ್ಮದೇ ಆದಂತಹ ಕುಚೇಷ್ಟೆಗಳನ್ನ ಮಾಡಿಕೊಂಡು ಬಾಲ ಲೀಲೆಗಳನ್ನ ನಿನ್ ಮುಂದೆ ಪ್ರದರ್ಶನವನ್ನ ಮಾಡಿದ್ದೆ ಆದ್ರೆ, ಆ ಮಕ್ಕಳ ಒಂದು ಬಾಲ ಲೀಲೆಗಳನ್ನ ನೋಡ್ಕೊಂಡು ನಿನ್ನ ಎಲ್ಲಾ ಬಡತನದ ನೋವು, ಸಂಕಟ, ದುಃಖ ಏನಿರುತ್ತೆ ಅದೆಲ್ಲವೂ ಸಹ ಏನಾಗುತ್ತೆ, ಕಡಿಮೆಯಾಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ಬಡತನದ ನೋವನ್ನ, ಕಷ್ಟವನ್ನ, ನಿನ್ನ ಮನಸ್ಸಿನ ಅಂತರಾಳದ ಸಂಕಟವನ್ನ ನಿವಾರಿಸುವಂತಹ ಶಕ್ತಿ ಆ ಮಕ್ಕಳ ಬಾಲ ಲೀಲೆಗೆ ಇದೆ. ಹಾಗಾಗಿ ಆ ಮಕ್ಕಳನ್ನ ಬಡತನ ಅಂತ ಹೇಳಿ, ಕಷ್ಟ ಅಂತ ಹೇಳಿ ಬಡಿಯುವಂತಹ, ಹೊಡೆಯುವಂತಹ ಕೆಲಸಕ್ಕೆ ನೀನು ಮುಂದಾಗಬೇಡ ಎನ್ನುವಂತಹ ಆಲೋಚನೆಯನ್ನ ಜನಪದರು ಈ ಎರಡನೇ ಪ್ಯಾರದಲ್ಲಿ ಅರ್ಥೈಸ್ತಾ ಬರ್ತಾರೆ. ಸಮಾಜದಲ್ಲಿ ನಾವು ಯಾರ ಜೊತೆ ಸ್ನೇಹವನ್ನ ಮಾಡಿದ್ರೆ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂತಹ ಆಲೋಚನೆಯನ್ನ ಮೂರನೇ ಪದ್ಯದಲ್ಲಿ ಜನಪದರು ಕಟ್ಕೊಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಅವರು ಈ ಒಂದು ಪದ್ಯವನ್ನ ಹೇಳ್ತಾರೆ, ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ. ಉತ್ತಮರು ಅಂತಂದ್ರೆ ಯಾರು? ಒಳ್ಳೆಯ ಆಚಾರ, ವಿಚಾರ, ನಡೆ, ನುಡಿ, ಸದ್ಗುಣಗಳನ್ನ ಒಳಗೊಂಡಿರುವಂತವರು. ಇಂತಹ ವ್ಯಕ್ತಿಗಳ ಜೊತೆಗೆ ನಾವು ಸ್ನೇಹವನ್ನ, ನಾವು ಗೆಳೆತನವನ್ನ, ಸಂಪಾದನೆಯನ್ನ ಮಾಡಿದ್ದೆ ಆದ್ರೆ ಅದು ಯಾವುದಕ್ಕೆ ಸಮ ಆಗುತ್ತೆ ಅಂತಂದ್ರೆ ಪುತ್ಥಳಿ ಬಂಗಾರ. ಪುತ್ಥಳಿ ಪದದ ಅರ್ಥ ವಿಗ್ರಹ ಅಂತ ಹೇಳಿ ಮೊದಲೇ ಹೇಳಿದೆ ನಾನು. ಬಂಗಾರ ಅಂತಂದ್ರೆ ಚಿನ್ನ, ಹೊನ್ನು ಅಂತ ಹೇಳಿ. ಅದು ಬಂಗಾರದ ಒಂದು ವಿಗ್ರಹಕ್ಕೆ ಸಮ ಆಗತ್ತಂತೆ. ಸೊ ಚಿನ್ನ, ಬೆಳ್ಳಿ, ತಾಮ್ರ ಎಲ್ಲವನ್ನ ಇಟ್ಟಾಗ ನಾವು ಹೆಚ್ಚು ಯಾವುದಕ್ಕೆ ಆದ್ಯತೆಯನ್ನ ಕೊಡ್ತೀವಿ? ನಾವು ಬಂಗಾರಕ್ಕೆ ಆದ್ಯತೆಯನ್ನ ಕೊಡ್ತೀವಿ. ಹಾಗೇನೆ ಬಂಗಾರ ಅಂತಂದ್ರೆ ಅಲ್ಲಿ ಶ್ರೇಷ್ಠವಾದಂತಹ ಮೌಲ್ಯವನ್ನ ಅದು ಪಡ್ಕೊಳ್ತಾ ಹೋಗುತ್ತೆ. ಹಾಗೇನೆ ಉತ್ತಮರ, ಸದ್ಗುಣಿಗಳ ನಾವು ಸ್ನೇಹವನ್ನ ಮಾಡಿದ್ದೆ ಆದ್ರೆ ಆ ನಮ್ಮ ಸ್ನೇಹಕ್ಕೆ ಏನಾಗುತ್ತೆ, ಅಲ್ಲಿ ಬಂಗಾರದ ವಿಗ್ರಹಕ್ಕೆ ಎಷ್ಟಿನ ಒಂದು ಆದ್ಯತೆ ಸಿಗುತ್ತೋ ಅಂತಹದೇ ಒಂದು ದೊಡ್ಡದಾದಂತಹ ಶ್ರೇಷ್ಠತೆಯ ಸ್ಥಾನ ನಮ್ಮ ಗೆಳೆತನಕ್ಕೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ಬಿಟ್ಟು ಮತ್ತ ಹೀನರ ಗೆಳೆತನ ಮಾಡಿದರ. ಮತ್ತ ಹೀನರ ಅಂತ ಅಂದ್ರೆ ಅತ್ಯಂತಹ ಒಂದು ಕೆಟ್ಟ ಬುದ್ಧಿಯನ್ನ ಒಳಗೊಂಡಿರುವಂತಹ ವ್ಯಕ್ತಿಗಳ ಜೊತೆಗೆ, ಮತ್ತ ಹೀನರು ಬುದ್ಧಿ ಇಲ್ಲೇ ಇರುವಂತಹ ವ್ಯಕ್ತಿಗಳ ಜೊತೆಗೆ, ಕೀಳಾಗಿ ಕಾಣುವಂತಹ ಮನೋಭಾವನೆಯನ್ನ ಒಳಗೊಂಡಿರುವಂತಹ ವ್ಯಕ್ತಿಗಳ ಜೊತೆಗೆ ನಾವು ಸ್ನೇಹವನ್ನ, ನಾವು ಗೆಳೆತನವನ್ನ ಮಾಡಿದ್ದೆ ಆದ್ರೆ ಆ ಒಂದು ಗೆಳೆತನ ಯಾವುದಕ್ಕೆ ಸಮ ಆಗತ್ತೆ ಅಂತಂದ್ರೆ ಹಿತ್ತಾಳೆಗಿಂತ ಬಲುಹೀನ. ಅಂದ್ರೆ ಆ ಹಿತ್ತಾಳೆಗೆ ಎಷ್ಟಿನ ಒಂದು ಒಂದು ಆದ್ಯತೆಯನ್ನ ನಾವು ಕೊಡ್ತಾ ಹೋಗ್ತೀವಿ, ಆ ಹಿತ್ತಾಳೆಗಿಂತಲೂ ಸಹ ಕಡಿಮೆ ಮಟ್ಟದ ಒಂದು ಸ್ಥಾನ ನಮ್ಮ ಗೆಳೆತನಕ್ಕೆ ಸಿಗ್ತಾ ಹೋಗುತ್ತೆ ಅನ್ನುವಂತ ಚಿಂತನೆಯನ್ನ ಆ ಮೂರನೇ ಪ್ಯಾರದಲ್ಲಿ ಜನಪದರು ಕಟ್ಕೊಡ್ತಾ ಹೋಗ್ತಾರೆ. ಅದಕ್ಕೆ ಒಂದು ಸುಪ್ರಸಿದ್ಧವಾದಂತಹ ಗಾದೆ ಮಾತಿದೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳಿ. ಸಜ್ಜನರ ಸಹವಾಸವನ್ನ ನಾವು ಮಾಡಬೇಕು, ಉತ್ತಮ ನಡೆನುಡಿಯನ್ನ ಒಳಗೊಂಡಿರುವಂತಹ ವ್ಯಕ್ತಿಗಳ ಜೊತೆಗೆ ನಮ್ಮ ಸ್ನೇಹ ಇರಬೇಕು ಅನ್ನುವಂತಹ ಆಲೋಚನೆಯನ್ನ ಜನಪದರು ಈ ಮೂರನೇ ಪ್ಯಾರದಲ್ಲಿ ಕಟ್ಕೊಡ್ತಾ ಬರ್ತಾರೆ. ಇನ್ನು ನಾಲ್ಕನೇ ಪ್ಯಾರ, ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕಾ ಅಂತ ಹೇಳಿ. ಮಂದಿ ಮಕ್ಕಳೊಳಗ, ಮಂದಿ ಮಕ್ಕಳು ಅಂತಂದ್ರೆ ಮಂದಿ ಅಂತಂದ್ರೆ ಇಲ್ಲಿ ಜನರು ಅಂತ ಹೇಳಿ. ಅಂದ್ರೆ ಮನುಷ್ಯನಾದಂತನೋ ಸಮಾಜ ಜೀವಿಯಾಗಿ, ಸಂಘ ಜೀವಿಯಾಗಿ ಸಮಾಜದಲ್ಲಿ ವಾಸವನ್ನ ಮಾಡುವಂತನೋ. ಕೇವಲ ಏಕಾಂಗಿಯಾಗಿ ಆತ ಬದುಕೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಸಮಾಜದಲ್ಲಿ ಮನುಷ್ಯ ತನ್ನ ಸುತ್ತಮುತ್ತಲಿನ ಜನರ ಜೊತೆಗೆ ವಾಸವನ್ನ ಮಾಡ್ತಿದ್ದಾನೆ ಅಂತಂದಾಗ ಆತನ ಒಂದು ಮನೋಭಾವನೆ ಹೇಗಿರ್ಬೇಕೋ, ಯಾವ ರೀತಿಯ ಸ್ನೇಹ ಸಂಬಂಧವನ್ನ ತನ್ನ ಸುತ್ತಮುತ್ತಲಿನ ಜನರ ಜೊತೆ ಆತ ಹೊಂದಿರಬೇಕು ಅಂತಂದ್ರೆ ಚಂದಾಗೊಂದಿರಬೇಕು. ಚಂದಾಗೊಂದಿರಬೇಕು ಪದದ ಅರ್ಥ ಬಹಳ ಹೊಂದಾಣಿಕೆಯಿಂದ ಜೀವನವನ್ನ ಮಾಡಬೇಕಂತೆ. ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರಾಮಾಣಿಕತೆ ಅನ್ನುವಂತಹ ವಿಚಾರಗಳನ್ನ ಚಿಂತನೆಯನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತನ್ನ ಸುತ್ತಮುತ್ತ ವಾಸ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಜೊತೆಗೆ ಬಹಳ ಹೊಂದಾಣಿಕೆಯಿಂದ ಆತ ಜೀವನವನ್ನ ಮಾಡಬೇಕಾಗತ್ತೆ. ನಂದಿಯ ಶಿವನ ದಯದಿಂದ ಹೋಗಾಗ ಈ ರೀತಿಯಾಗಿ ಸ್ನೇಹ, ಪ್ರೀತಿ, ವಿಶ್ವಾಸವನ್ನ ಇಟ್ಕೊಂಡು ನಾವು ಸುತ್ತಮುತ್ತಲ ಜನರ ಜೊತೆಗೆ ಜೀವನವನ್ನ ಮಾಡಿದ್ದೆ ಆದ್ರೆ ಮುಂದೊಂದು ದಿನ ಆ ಶಿವನ ದಯೆ ನಮ್ಮ ಮೇಲೆ ಬಂದು ನಮಗೆ ಸಾವು ಅನ್ನುವಂಥದ್ದು ನಮ್ಮ ಸಮೀಪಕ್ಕೆ ಬಂದಾಗ ಹೋಗಾಗ ಮಂದಿ ಬಾಯಾಗ ಇರಬೇಕು. ಹೋಗಾಗ ಅಂತಂದ್ರೆ ಸಾವು, ಮರಣ ಅನ್ನುವಂತಹ ಅರ್ಥವನ್ನ ಅದು ಕೊಡ್ತಾ ಹೋಗುತ್ತೆ. ಹಾಗಾಗಿ ಆ ಶಿವನ ದಯದಿಂದ ಸಾವು ಅನ್ನುವಂಥದ್ದು, ಮರಣ ಅನ್ನುವಂಥದ್ದು, ಮೃತ್ಯು ಅನ್ನುವಂಥದ್ದು ನಮ್ಮ ಬಳಿಗೆ ಬಂದು ನಾವು ಸಾವನ್ನ ಹೊಂದಿದಂತಹ ಸಂದರ್ಭದಲ್ಲಿ ನಾಲ್ಕಾರು ಜನರು ಸಹ ನಾವು ಸತ್ ಮೇಲೂ ಕೂಡ ನಮ್ಮನ್ನ ಸ್ಮರಣೆಯನ್ನ ಮಾಡ್ಕೊಳ್ಳೋ ಹಾಗೆ ನಮ್ಮ ನಡವಳಿಕೆ ಇರಬೇಕು, ನಮ್ಮ ಹೊಂದಾಣಿಕೆ ಇರಬೇಕು ಅನ್ನುವಂತ ಆಲೋಚನೆಯನ್ನ ಆ 4ನೇ ಪ್ಯಾರದಲ್ಲಿ ಅರ್ಥೈಸ್ತಾ ಹೋಗ್ತಾರೆ. ಇವತ್ತಿನ ದಿನ ಅಬ್ದುಲ್ ಕಲಾಂ ಅವರನ್ನ ನಾವು ಕಳ್ಕೊಂಡಿದ್ವಿ, ಸ್ವಾಮಿ ವಿವೇಕಾನಂದರು ನಮ್ಮ ಜೊತೆ ಇಲ್ಲ, ರಾಮಕೃಷ್ಣ ಪರಮಹಂಸರು ನಮ್ಮ ಜೊತೆ ಇಲ್ಲ. ಆದ್ರೂ ಕೂಡ ಅವರ ಆಲೋಚನೆ, ಅವರ ಚಿಂತನೆ, ಅವರು ಬದುಕಿದಂತಹ ರೀತಿ ನೀತಿಗಳು ನಮ್ಮೆಲ್ಲರಿಗೂ ಸಹ ಏನಾಗುತ್ತೆ, ಮಾರ್ಗದರ್ಶನ ಆಗ್ತಾ ಹೋಗುತ್ತೆ. ಇವತ್ತಿಗೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕ್ಷಣದಲ್ಲಿ ಆ ವ್ಯಕ್ತಿಗಳನ್ನ ನಾವು ಸ್ಮರಣೆಯನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಅಂತಹ ಸಾರ್ಥಕ ಬದುಕನ್ನ ನಾವು ನಡೆಸಬೇಕು ಅನ್ನುವಂತಹ ಆಲೋಚನೆಯನ್ನ ಜನಪದರು ಈ 4ನೇ ಪ್ಯಾರದಲ್ಲಿ ಕಟ್ಕೊಳ್ತಾ ಹೋಗ್ತಾರೆ. ಇನ್ನು 5ನೇ ಪ್ಯಾರ, ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ಕುದ್ದರ ಕೇಳಿ ಕುಲಗೇಡಿ ನೆರೆಯಿದ್ದು ಇದ್ದುಂಟು ಬುದ್ಧಿ ಕಳಕೊಂಡ. ನಾವು ಸಮಾಜದಲ್ಲಿ ನಾವು ವಾಸವನ್ನ ಮಾಡ್ತಾ ಇದೀವಿ. ನಾವು ವಾಸ ಮಾಡ್ಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಒಂದು ಜನರ ಮನಸ್ಥಿತಿ ಹೇಗಿರ್ಬೇಕು, ಯಾವ ವ್ಯಕ್ತಿಗಳ ಜೊತೆಗೆ ನಾವು ವಾಸವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಈ ಪ್ಯಾರದಲ್ಲಿ ಅರ್ಥೈಸ್ತಾ ಬರ್ತಾರೆ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ನೆರೆ ಅಂತಂದ್ರೆ ಇಲ್ಲಿ ಅಕ್ಕಪಕ್ಕ ಅನ್ನುವಂತಹ ಅರ್ಥವನ್ನ ಅದು ಕೊಡ್ತಾ ಹೋಗುತ್ತೆ. ಸೊ ಈ ಪದದ ಅರ್ಥವನ್ನ ಕೇಳ್ತಾರೆ. ನೆರೆ ಅಂತ ಅಂದಾಗ ಅಕ್ಕಪಕ್ಕ ಅನ್ನುವಂಥದ್ದು. ನಾವು ಸಮಾಜದಲ್ಲಿ ವಾಸವನ್ನ ಮಾಡಬೇಕಾದ್ರೆ ನಾವು ವಾಸಿಸುವಂತಹ ಸುತ್ತಮುತ್ತಲಿನ ಸ್ಥಳದ ಜನರು ಏನಾಗಿರ್ಬೇಕು, ಬಹಳ ಬುದ್ಧಿವಂತರಾಗಿರ್ಬೇಕು, ವಿವೇಕಿಗಳಾಗಿರ್ಬೇಕು, ತತ್ವಜ್ಞಾನಿಗಳಾಗಿರ್ಬೇಕು, ಚಿಂತಕರಾಗಿರ್ಬೇಕು. ಸಾರ್ಥಕ ಜೀವನವನ್ನ ನಡೆಸುವಂತಹ ವ್ಯಕ್ತಿಗಳ ಜೊತೆಗೆ ನಾವು ವಾಸವನ್ನ ಮಾಡಿದ್ದೆ ಆದ್ರೆ ಅದು ಏನಾಗುತ್ತೆ, ನಮ್ಮಲ್ಲಿ ಇರುವಂತಹ ಬುದ್ಧಿಯು ಕೂಡ ಉತ್ತಮ ಚಿಂತನೆಯ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಒಂದು ಉತ್ತಮ ಜನರ ಮನಸ್ಥಿತಿ ಇರುವಂತಹ ಜನರನ್ನ, ಸಮುದಾಯವನ್ನ ಬಿಟ್ಟು ನಾವು ಬೇರೆ ಕಡೆಯಲ್ಲಿ ವಾಸವನ್ನ ಮಾಡಿದ್ದೆ ಆದ್ರೆ ನಮ್ಮ ಜೀವನ ಹೇಗಾಗತ್ತೆ ಅಂದ್ರೆ, ಖುದ್ದರಾಗೇಡಿ ಕುಲಗೇಡಿ ನೆರೆಯಿದ್ದು. ಖುದ್ದರಾಗೇಡಿ, ಖುದ್ದರಾಗೇಡಿ ಅಂತಂದ್ರೆ ಮಹಾ ದುಷ್ಟ ಬುದ್ಧಿ ಅಂತ ಹೇಳಿ ಪದಗಳ ಅರ್ಥಕ್ಕೆ ಇದನ್ನ ಕೇಳ್ತಾರೆ. ಮಹಾ ದುಷ್ಟ ಅಂತ ಖುದ್ದರ ಕೇಡಿ ಅಂತಂದ್ರೆ ಮಹಾ ದುಷ್ಟ ಬುದ್ಧಿಯನ್ನ. ಮಹಾ ದುಷ್ಟ ಬುದ್ಧಿ ಅಂತಂದ್ರೆ ಅದು ಮೋಸ, ವಂಚನೆ, ಕಳ್ಳತನ, ಬೇರೆಯವರನ್ನ ಕೊಲೆಯನ್ನ ಮಾಡಬೇಕು, ಬೇರೆಯವರ ವಸ್ತುವನ್ನ ನಾನು ದೋಚ್ಕೋಬೇಕು ಅನ್ನುವಂತಹ ಕೆಟ್ಟದಾದಂತಹ ನಡತೆಯನ್ನ, ಬುದ್ಧಿಯನ್ನ ಒಳಗೊಂಡಿರುವಂತಹ ವ್ಯಕ್ತಿಗಳು ವಾಸ ಮಾಡುವಂತಹ ಸ್ಥಳದಲ್ಲಿ ನಾವು ವಾಸವನ್ನ ಮಾಡಿದ್ದೆ ಆದ್ರೆ ಕುಲಗೇಡಿ ನೆರೆಯಿದ್ದು. ಕುಲಗೇಡಿ ಅಂತಂದ್ರೆ ಹಾಳು ಮಾಡುವಂಥದ್ದು ಅಂತ ಹೇಳಿ, ಅಂದ್ರೆ ಬೇರೆಯವರ ಜೀವನವನ್ನ ಹಾಳು ಮಾಡುವಂತಹ ದುಷ್ಟ ಬುದ್ಧಿಯನ್ನ ಒಳಗೊಂಡಿರುವಂತಹ ವ್ಯಕ್ತಿಗಳು ವಾಸ ಮಾಡುವಂತಹ ಸ್ಥಳದಲ್ಲಿ ನಾವು ಜೀವನವನ್ನ ಪ್ರಾರಂಭವನ್ನ ಮಾಡಿದ್ದೆ ಆದ್ರೆ ಇದ್ದುಂಟು ಬುದ್ಧಿ ಕಳಕೊಂಡ. ನಮ್ಮಲ್ಲಿ ಇರುವಂತಹ ಒಳ್ಳೆಯ ಬುದ್ಧಿಯನ್ನ ಸಹ ನಾವು ಕಳೆದುಕೊಂಡು ಅವರ ಹಾಗೆ ಕೆಟ್ಟ ಒಂದು ಬುದ್ಧಿಯನ್ನ, ಕೆಟ್ಟ ನಡತೆಯನ್ನ ನಾವು ಮೈಗೂಡಿಸ್ಕೋತೀವಿ. ಹಾಗಾಗಿ ಸಮಾಜದಲ್ಲಿ ನಾವು ಯಾವಾಗ್ಲೂ ಕೂಡ ವಿವೇಕಿಗಳು, ಚಿಂತಕರು, ಸಾರ್ಥಕ ಬದುಕನ್ನ ಒಂದು ಸಾಗಿಸುವಂತಹ ಜನರ ಜೊತೆ ಒಡನಾಟವನ್ನ ಇಟ್ಕೊಂಡು ಅವರ ಒಂದು ವಾಸಿಸುವಂತಹ ಸ್ಥಳದಲ್ಲಿ ವಾಸವನ್ನ ಮಾಡಬೇಕೇ ವಿನಃ ಕೇವಲ ಕೆಟ್ಟ ಬುದ್ಧಿಯನ್ನ ದುಷ್ಟ ಬುದ್ಧಿಯನ್ನ ಒಳಗೊಂಡಿರುವಂತ ವ್ಯಕ್ತಿಗಳಿಂದ ನಾವು ಯಾವಾಗಲೂ ಕೂಡ ದೂರ ಉಳಿಬೇಕು. ಆಗ ಮಾತ್ರ ನಮ್ಮ ಜ್ಞಾನ ವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಬದುಕು ಒಳ್ಳೆಯ ದಾರಿಯ ಕಡೆಗೆ ಹೋಗ್ಲಿಕ್ಕೆ ಅದು ರಹದಾರಿಯಾಗುತ್ತೆ ಅನ್ನುವಂತ ಚಿಂತನೆಯನ್ನ ಈ 5ನೇ ಪ್ಯಾರದಲ್ಲಿ ನಮ್ಮ ಜನಪದರು ಹೇಳ್ತಾ ಹೋಗ್ತಾರೆ. ಇದಿಷ್ಟು ಸಹ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ವಿಚಾರ. ಸೊ ಇದರಲ್ಲಿ 3ನೇ ಪ್ಯಾರದಲ್ಲಿ ನಿಮಗೆ ಸಂದರ್ಭ ಸಹಿತ ವಿವರಿಸಿಗೆ ಆ ಒಂದು 3 ಅಂಕದ ಪ್ರಶ್ನೆಗೆ ಒಂದು ಸಾಲನ್ನ ಕೊಡ್ತಾರೆ. ಹಿತ್ತಾಳೆಗಿಂತ ಬಲು ಹೀನ ಎನ್ನುವಂಥದ್ದು, ಇದನ್ನ ಚೆನ್ನಾಗಿ ನೀವು ನೆನಪನ್ನ ಇಟ್ಕೋಬೇಕು. ಹಿತ್ತಾಳೆಗಿಂತ ಬಲುಹೀನ ಈ ಒಂದು ವಾಕ್ಯವನ್ನ ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳಿ 3 ಅಂಕದ ಪ್ರಶ್ನೆಗಳಿಗೆ ಇದನ್ನ ನಿಮ್ಗೆ ಕೇಳ್ತಾರೆ. ಸೊ ಇನ್ನು 1 ಅಂಕದ ಪ್ರಶ್ನೆಯನ್ನ ಈಗ ಮಾಡಿರುವಂತಹ 5 ಪ್ಯಾರಗಳಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯ ಪ್ರಶ್ನೆ ಬರುತ್ತೆ, ಉತ್ತರವನ್ನ ಹೇಗೆ ಬರಿಬೇಕು ಅನ್ನುವಂಥದ್ದನ್ನ ನೋಡೋದಾದ್ರೆ, ಉತ್ತಮರ ಗೆಳೆತನ ಹೇಗೆ ಇರಬೇಕು? ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರದ ಹಾಗೆ ಇರಬೇಕು. ವಾಕ್ಯಬದ್ಧವಾಗಿ ಬರೆದ ನಿಮ್ಗೆ ಪರಿಪೂರ್ಣವಾಗಿ 1 ಅಂಕಗಳು ಬರುತ್ತೆ. ಕೇವಲ ಪುತ್ಥಳಿ ಬಂಗಾರ ಅಂತ ಬರೆದ್ರೆ ಮಾರ್ಕ್ಸ್ ನಿಮ್ಗೆ ಸಿಗೋದಿಲ್ಲ. ಇನ್ನು ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು? ಮಂದಿ ಮಕ್ಕಳೊಂದಿಗೆ ಚೆನ್ನಾಗೊಂದಿರಬೇಕು ಅಂತ ಹೇಳಿ ವಾಕ್ಯಬದ್ಧವಾಗಿ ನೀವು ಉತ್ತರವನ್ನಲ್ಲಿ ಬರಿಬೇಕಾಗತ್ತೆ. ಹಾಗೇನೆ ಬಡತನ ಹೇಗೆ ಬಯಲಾಯಿತು ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿ ಕೇಳಿದರೆ, ಸೊ ಮಕ್ಕಳು ಆಡ್ಯಾಡಿ ಬಂದು ತೊಡಮೇಲೆ ಆಡಿದರೆ ಬಡತನವೆಲ್ಲವೂ ಕೂಡ ಏನಾಗುತ್ತೆ, ಶೂನ್ಯವಾಗುತ್ತೆ, ಕಡಿಮೆಯಾಗುತ್ತೆ ಅಂತ ಹೇಳಿ 2 ಅಂಕದ ಪ್ರಶ್ನೆಗೆ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಇದ್ದಷ್ಟು ಬುದ್ಧಿಯನ್ನ ಹೇಗೆ ಕಳೆದುಕೊಳ್ಳುತ್ತಾರೆ? ಸೊ ಇರುವಂತಹ ಬುದ್ಧಿಯನ್ನ ಹೇಗೆ ಕಳೆದುಕೊಳ್ತಾರೆ ಅನ್ನುವಂಥದಕ್ಕೆ 5ನೇ ಪ್ಯಾರದಲ್ಲಿ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಮಹಾ ದುಷ್ಟ ಬುದ್ಧಿಯನ್ನ ಹಾಳು ಮಾಡುವಂತಹ ಕೆಟ್ಟ ಬುದ್ಧಿಯನ್ನ ಒಳಗೊಂಡಿರುವಂತಹ ವ್ಯಕ್ತಿಗಳ ಜೊತೆಗೆ ನಾವು ಒಡನಾಟವನ್ನ, ಅವರು ವಾಸಿಸುವಂತಹ ಸ್ಥಳದಲ್ಲಿ ನಾವು ಬದುಕನ್ನ ನಡೆಸಿದ್ದೆ ಆದ್ರೆ ನಮ್ಮಲ್ಲಿ ಇರುವಂತಹ ಒಳ್ಳೆಯ ಬುದ್ಧಿಯು ಕೂಡ ಏನಾಗುತ್ತೆ, ಹೊರಟೋಗುತ್ತೆ ಅನ್ನುವಂತಹ ಚಿಂತನೆಯನ್ನ ಆ ಒಂದು 2 ಅಂಕದ ಪ್ರಶ್ನೆಗಳಿಗೆ ನೀವು ಬರಿಬೇಕಾಗತ್ತೆ. ಇನ್ನು 3 ಅಂಕದ ಪ್ರಶ್ನೆ ಸಂದರ್ಭ ಸಹಿತ ವಿವರಿಸಿ, ನಾನು ಮೊದಲೇ ಹೇಳಿದ ಹಾಗೆ ಬಂಗಾರ ನಿನಗೆ ಸ್ಥಿರವಲ್ಲ ಅಂತ ಹೇಳಿ ಕೇಳ್ತಾರೆ. ಸೊ ಇದಕ್ಕೆ ಈ ಮೇಲಿನ ವಾಕ್ಯವನ್ನ ಜನಪದರು ರಚಿಸಿರುವಂತಹ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಸಾಹಿತ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದಿಷ್ಟನ್ನ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಇನ್ನು ಸಂದರ್ಭವನ್ನ ಬರಿಬೇಕು. ಸಂದರ್ಭ ಯಾವ ಸನ್ನಿವೇಶ ಅಂತ ಅಂದಾಗ, ಬಂಗಾರದ ಬಳೆಯನ್ನ ಇಟ್ಕೊಂಡಿದ್ದೀನಿ, ಬಂಗಾರದ ಬಳೆ ಇಲ್ಲಿ ಶ್ರೀಮಂತಿಕೆಯ ಸಂಕೇತ ಆಗುತ್ತೆ. ಹಾಗಾಗಿ ಬಂಗಾರದ ಬಳೆಯನ್ನ ಹಾಕೊಂಡಿದ್ದೀನಿ, ಶ್ರೀಮಂತಿಕೆ ಇದೆ ಅಂತ ಹೇಳಿ ನಿರ್ಗತಿಕರನ್ನ, ಬಡವರನ್ನ, ಅಸಹಾಯಕತೆಯನ್ನ ನಿಂದಿಸುವಂತಹ ಬೈಯುವಂತಹ ಕೆಲಸಕ್ಕೆ ಮುಂದಾಗಬಾರ್ದು. ಆ ಶ್ರೀಮಂತಿಕೆ ಅನ್ನುವಂಥದ್ದು ಮಧ್ಯಾಹ್ನದ ಬಿಸಿಲಿನ ಹಾಗೆ ಕೇವಲ ಕ್ಷಣಿಕ ಕಾಲ ಮಾತ್ರ ನಿನ್ನ ಬಳಿ ಇರುತ್ತೆ ಅನ್ನುವಂತಹ ಸಂದರ್ಭವನ್ನ ನೀವು ಅಲ್ಲಿ ಬರಿಬೇಕಾಗತ್ತೆ. ಸ್ವಾರಸ್ಯವನ್ನ ಕೂಡ ಅಲ್ಲಿ ನೀವು ಬರಿಬೇಕಾಗತ್ತೆ. ಇದಿಷ್ಟನ್ನ ಬರೋದ್ರಲ್ಲಿ 3 ಅಂಕಗಳು ಸಿಗುತ್ತೆ. ಹಾಗೇನೆ ಹಿತ್ತಾಳೆಗಿಂತ ಬಲುಹೀನ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನ ಸಂದರ್ಭ ಸಹಿತ ವಿವರಿಸಿಗೆಯಲ್ಲಿ ಕೇಳ್ತಾರೆ. ನಾನು ಆಗ್ಲೇ ಅದನ್ನ ಬೋರ್ಡ್ ಮೇಲೆ ಬರೆದಿದ್ದೀನಿ. ಸೊ ಹಿತ್ತಾಳೆಗಿಂತ ಬಲುಹೀನ, ನಾವು ಸಮಾಜದಲ್ಲಿ ಉತ್ತಮರ ಸಜ್ಜನರ ಒಂದು ಗೆಳೆತನವನ್ನ, ಸ್ನೇಹವನ್ನ ಮಾಡಬೇಕು. ಅದನ್ನ ಬಿಟ್ಟು ಬುದ್ಧಿ ಇಲ್ಲೇ ಇರುವಂತಹ, ಹೀನ ಬುದ್ಧಿಯನ್ನ ಒಳಗೊಂಡಿರುವಂತಹ, ಕೀಳಾಗಿ ಕಾಣುವಂತಹ ವ್ಯಕ್ತಿಗಳ ಜೊತೆಗೆ ನಾವು ಸ್ನೇಹವನ್ನ ಮಾಡಿದ್ದೆ ಆದ್ರೆ ಅದು ಹಿತ್ತಾಳೆಗಿಂತಲೂ ಕೂಡ ಹೀನಾಯವಾಗತ್ತೆ ಅನ್ನುವಂತಹ ಆಲೋಚನೆಯಲ್ಲಿ ಸಂದರ್ಭಕ್ಕೆ ಬರಿಬೇಕಾಗತ್ತೆ. ಇನ್ನು 4 ಅಂಕದ ಪ್ರಶ್ನೆ ಬಂಗಾರ ನಿನಗೆ ಸ್ಥಿರವಲ್ಲ ಎಂಬ ಮಾತಿನ ಸ್ವಾರಸ್ಯವನ್ನ ವಿವರಿಸಿ. ಮೊದಲನೇ ಪ್ಯಾರದ ಏನು ನಾನು ಸಾರಾಂಶವನ್ನ ನೀಡಿದ್ದೀನಿ, ಅದನ್ನ ವಿಶ್ಲೇಷಣೆಯನ್ನ ಮಾಡಿ ನೀವು ಅಲ್ಲಿಗೆ ಬರಿಬೇಕಾಗತ್ತೆ. ಜನಪದರು ಹೇಳುವಂತೆ ನಮ್ಮ ನೆರೆಹೊರೆ ಹೇಗಿರಬೇಕು ವಿವರಿಸಿ. ನಮ್ಮ ಅಕ್ಕಪಕ್ಕದವ್ರ ಜೊತೆ ನಾವು ಹೇಗಿರಬೇಕು, ಅಕ್ಕಪಕ್ಕದವರು ಹೇಗಿರಬೇಕು ಅನ್ನುವಂಥದ್ದನ್ನ ವಿವರಿಸಿದರೆ ಇದಕ್ಕೆ ಸಂಬಂಧಪಟ್ಟಂತಹ ಪದ್ಯದ ಸಾರಾಂಶವನ್ನ ವಿಶ್ಲೇಷಣೆಯನ್ನ ಮಾಡಿ ನೀವು 4 ಅಂಕಗಳಿಗೆ ತಕ್ಕನಾದಂತಹ ಉತ್ತರವನ್ನ ಬರಿಬೇಕಾಗತ್ತೆ. ಇಲ್ಲಿಗೆ ಹಬ್ಬಲಿ ಅವರ ರಸಬಳ್ಳಿ ಪದ್ಯದ 5 ಪ್ಯಾರಗಳ ಸಾರಾಂಶವನ್ನ ನಾನು ಅರ್ಥೈಸಿದ್ದೀನಿ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಸರಿಯಾಗಿ ವಿಚಾರವನ್ನ ಮಾಡಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಧನ್ಯವಾದಗಳು.